ವಾರದ ಕಿಚ್ಚನ ಚಪ್ಪಾಳೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಅತ್ಯುತ್ತಮವಾಗಿ ಆಟ ಆಡಿದ ಸ್ಪರ್ಧಿಗೆ ಮೆಚ್ಚುಗೆ ವ್ಯಕ್ತಪಡಿಸಲು ಕಿಚ್ಚ ಸುದೀಪ್ ಚಪ್ಪಾಳೆ ಹೊಡೆಯುತ್ತಾರೆ. ಪ್ರತಿ ವಾರ ಸ್ಪರ್ಧಿಗಳು ಕಿಚ್ಚನ ಚಪ್ಪಾಳೆಗಾಗಿ ಕಾಯ್ತಾ ಇರ್ತಾರೆ. ಅದರಂತೆ ಈ ಬಾರಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ರಘುಗೆ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಲ್ಲಿ ಎಚ್ಚರವಾಗಿರುವುದು ಬಹಳ ಮುಖ್ಯ. ಈ ವಾರ ಈ ವ್ಯಕ್ತಿ ಎಚ್ಚರವಾಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಆ ಕ್ಷಣದಲ್ಲಿ ಬದುಕುವುದು ಬಹಳ ಮುಖ್ಯ. ಇವರು ಬದುಕಿದ್ರು. ಭಾವನೆಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಮುಕ್ತವಾಗಿ ಹಂಚಿಕೊಳ್ಬೇಕು. ಈ ಮನೆಯಲ್ಲಿ ಇವರು ಅನಿಸಿಕೆಗಳನ್ನು ನೇರವಾಗಿ ಹೇಳಿದ್ರು. ಎಲ್ಲದರ ನಡುವೆ ತಮ್ಮತನವನ್ನು ತಾವು ಬಿಟ್ಟು ಕೊಡಬಾರದು. ಇವರು ಬಿಟ್ಕೊಳ್ಳಿಲ್ಲ. ಚೆನ್ನಾಗಿ ಟಾಸ್ಕ್ ಆಡಬೇಕು. ಆದ್ರೆ ಇವರು ಆಡ್ಲಿಲ್ಲ, ಆದರೆ ಪ್ರಯತ್ನ ಪಡುತ್ತಾರೆ. ಎರಡು ವಾರದ ಹಿಂದೆ ನಾನು ಹೇಳಿದ್ದನ್ನು ಮಾಡಬಹುದು, ಮಾಡುತ್ತಾರೆ ಎಂಬ ಸೂಚನೆ ಕೂಡ ಕೊಡದೆ ಒಂದೇ ವಾರದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಈ ವ್ಯಕ್ತಿಗೆ ನಾನು ಪ್ರೋತ್ಸಾಹ ಕೊಟ್ಟೇ ಕೊಡ್ತೇನೆ. ಇನ್ನೂ ಚೆನ್ನಾಗಿ ಆಟ ಆಡ್ಬೇಕಂದ್ರೆ ಅವರಿಗೆ ಈ ಎಂಕರೇಜ್ಮೆಂಟ್ ಹೋಗಲೇಬೇಕು ಎಂದು ಹೇಳುತ್ತಾ ಈ ವಾರದ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ರಘುರವರಿಗೆ ಎಂದು ಹೇಳುತ್ತಾ ಚಪ್ಪಾಳೆ ತಟ್ಟುತ್ತಾರೆ. ಬಳಿಕ ಮಾತನಾಡಿದ ರಘು, ಎರಡು ವಾರಕ್ಕೂ ಮುನ್ನ ಶಂಕದಿಂದಲೇ ತೀರ್ಥ ಬರುವ ರೀತಿ ಆಟೋ ಹೊರಗೆ ಬಂದು ಕಾಯುತ್ತಿದ್ದ ವೇಳೆ ನನಗೆ ಸ್ವಲ್ಪ ಭಯ ಆಗಿತ್ತು. ಆದ್ರೆ ಆಗ ಯೋಚಿಸಿದೆ, ನಾನು ಎಲ್ಲದರ ವಿರುದ್ಧ ಹೋರಾಡೋದಕ್ಕಿಂತ ನನ್ನ ವಿರುದ್ಧ ನಾನು ಹೋರಾಡುತ್ತಿದ್ದೆ ಅನಿಸಿತು. ಆದರೆ ಆ ನಡವಳಿಕೆ ಇದೀಗ ಬದಲಾಗಿದೆ. ಮೊದಲಿಗೆ ಮಂಜು ಕಂಡ್ರೆ ಭಯ ಪಡ್ತಿದ್ದೆ, ಆದರೆ ಈಗ ಅವರ ಹತ್ತಿರವೇ ಹೋಗಿ ನಾನು ನಿಮಗೆ ಫೈಟ್ ಕೊಡಬೇಕೆಂಬ ಛಲ ಹಾಗೂ ಆಸೆ ಇದೆ ಎಂದು ಹೇಳುವಷ್ಟು ಧೈರ್ಯ ಬಂದಿದೆ. ಸೊ ಎಲ್ಲರಿಗೂ ನಾನು ಅದೇ ರೀತಿ ಹೇಳುತ್ತೇನೆ ಎಂದು ಹೇಳುತ್ತಾರೆ. ಈ ಹಿಂದೆ ಮೊದಲನೇ ವಾರ ಶಂಕರ್, ಎರಡನೇ ವಾರ ಶುಭ ಹಾಗೂ ಮೂರನೇ ವಾರ ಅರವಿಂದ್ ಕಿಚ್ಚನ ಚಪ್ಪಾಳೆ ಗಳಿಸಿದ್ರು. ಇದೀಗ ನಾಲ್ಕನೇ ವಾರದಲ್ಲಿ ರಘು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನು ಗಳಿಸಿದ್ದಾರೆ. ಒಟ್ಟಾರೆ ಕಿಚ್ಚನ ಚಪ್ಪಾಳೆ ಜೊತೆ ಕೈಜೋಡಿಸಿ ಮನೆಯ ಎಲ್ಲಾ ಸದಸ್ಯರು ರಘುಗೆ ಚಪ್ಪಾಳೆ ಹೊಡೆಯುವ ಮೂಲಕ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.